ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಶ್ವವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಬಳ್ಳಾರಿಯ ನಗರದ ಮುಸ್ಲಿಂ ಶಾದಿಮಾಲ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದರ ಪ್ರಯುಕ್ತ ಸರ್ಕಾರಿ ಕಿವುಡ ಮತ್ತು ಮೂಕ ಶಾಲೆ ವಿದ್ಯಾರ್ಥಿಗಳನ್ನು ಆಟೋ ಅಥವಾ ಇನ್ನಿತರ ವಾಹನಗಳಲ್ಲಿ ಕಳಿಸದೆ ನಡೆಸಿಕೊಂಡು ಬಂದಿರುವ ಅಮಾನವೀಯ ಘಟನೆ. ಅಧಿಕಾರಿಗಳು ಮಕ್ಕಳ ಮೇಲಿನ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿತನ ತೋರಿಸುತ್ತದೆ ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆಯ ಸಮಯದಲ್ಲಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಗಳು ಗೈರು ಹಾಜರಾಗಿದ್ದರು. ಸುಮ್ಮನೆ ಹೆಸರಿಗಾಗಿ ಅಥವಾ ಸರ್ಕಾರಕ್ಕೆ ತೋರಿಸಲು ಕಾಟಾಚಾರಕ್ಕೆ ಆಚರಿಸುವುದು ಅಸಹನೀಯ ಮತ್ತು ವಿಕಲಚೇತನರಿಗೆ ಮಾಡಿದ ಅವಮಾನ ಎಂದು ಜಿಲ್ಲಾ ವಿಕಲಚೇತನ ನಾಯಕರ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ರಣಧೀರರ ಪಡೆಯ ವಿಕಲಚೇತನ ಘಟಕದ ಬಳ್ಳಾರಿ ಅಧ್ಯಕ್ಷರಾದ ಜಾಫರ್ ಸಾದಿಕ್ ಮತ್ತು ಪರಶುರಾಮ್ ಹಾಗೂ ಕುಮಾರ್ ಬಾಕಿದ್ ಮತ್ತಿತರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಕಾರ್ಯಕ್ರಮ ಅದೇ ಪ್ರತಿಭಟನಾ ಧರಣಿಯ ಮಧ್ಯೆ ಮುಂದುವರಿಸಿಕೊಂಡ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಬೇಜವಾಬ್ದಾರಿ ತೋರಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾಟಾಚಾರಕ್ಕೆ ಆಚರಿಸುವುದನ್ನು ಕಡಿವಾಣ ಹಾಕಬೇಕು ಎಂದರು. ವರದಿಗಾರರು ಸಯಜಿಲಾನಿ ಎ ಟು ಝೆಡ್ ಟಿವಿ ಬಳ್ಳಾರಿ ಜಿಲ್ಲೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.